ಆಲ್ ರೈಟ್ ಆಗ್ಲೇ ಅನ್ಕೊಂಡಂಗೆ ನೋಡ್ಬಿಡೋಣ. ನೋಡೋಣ ಸರ್. ಜನ ಓಡ್ತಿದ್ದಾರೆ, ಓಡೋಗ್ತಾ ಇದಾರೆ ಎಲ್ಲ ಕಡೆ ಪಾಪ. ಅದು ಹೆಂಗೋ ಅವರೆಲ್ಲ ಓಡೋಗ್ತಿದ್ದಾರೆ, ನಮ್ಮವ್ರು ಮಾತ್ರ ತಗಲಕಡಿ ಜಾಗದಲ್ಲ ಇದಾರಪ್ಪ. ಎಲ್ಲೂ ಮೂವೇ ಆಗ್ತಿಲ್ಲ. ಆರಂಭದಲ್ಲಿ ಅವರಿಗೆ ಒಂದಷ್ಟು ವಿಪರೀತವಾದ ಮುನ್ನಡೆಗಳು ಸಿಕ್ತು ರಷ್ಯಾಗೆ, ಬಟ್ ನಿಧಾನವಾಗಿ ಪ್ರತಿರೋಧ ಬಿಲ್ಡಪ್ ಆಯ್ತು, ಸೇರ್ಕೋತಾ ಬಂತು. ಎಲ್ಲಿ ಹೋಗ್ತಿದ್ದಾರೆ ಜನ ನೋಡೋಣ ಫಸ್ಟು. ಆಲ್ ರೈಟ್, ಫಸ್ಟ್ ನೋಡೋಣ, ನೋಡ್ಕೊಳ್ಳಿ ಹೆಂಗ್ ಹೋಗ್ತಾ ಏನಾಗ್ತಾ ಇದಾರೆ, ಎಲ್ಲಿ ಹೋಗ್ತಿದ್ದಾರೆ, ಆಕ್ಯುಪೈ ಮಾಡಿದ ಜಾಗ ರಷ್ಯಾ ಹೆಂಗೆಂಗ್ ಆಕ್ಯುಪೈ ಮಾಡ್ಕೊಂಡು ಬಂದಿದ್ದಾರೆ, ಬಟ್ ಈಗ ಎಂತ ಅನುಭವಿಸ್ತಾ ಇದ್ದಾರೆ ನೋಡ್ರಪ್ಪ. ಆರಂಭದಲ್ಲಿ ನೀವು ನೋಡಿದ್ರೆ ಮೊದಲನೇ ದಿನ ಅದು 24ನೇ ತಾರೀಕದು, ಹೌದು 24, ಮೊದಲ ಚೆರ್ನೋಬಿಲ್ಲು ಮತ್ತು ಅದರ ಪಕ್ಕ ಇರೋ ಒಂದು ಪ್ರದೇಶ ಮತ್ತು ಈ ಖಾರ್ಕಿವ್ ಪ್ರದೇಶದಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ 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 ಚೆರ್ನೋಬಿಲ್ಲಲ್ಲಿ ಇದನ್ನೆಲ್ಲ ವಶಪಡಿಸ್ಕೊಳ್ತಾ ಬಂತು ಬಾರ್ಡ್ರಲ್ಲೇ ಇದ್ದಂಥ ರಷ್ಯಾ. ಒಂದು ಕಡೆ ಬೆಲರೂಸ್ ಕಡೆಯಿಂದ, ಇನ್ನೊಂದು ಕಡೆ ರಷ್ಯಾ ಕಡೆಯಿಂದ. ಸುಲಭ ಆಗ ಎಲ್ಲ ನೋಡ್ಕೊಂಡಿದ್ದು ಏನು ಅನ್ಕೊಂಡ್ರು, ಓ ಇಲ್ಲಿಂದ ಇನ್ನು 16 ಕಿಲೋಮೀಟರ್ ಅಷ್ಟೇ ಕಿವಿ ಅಡಿತು ಬಿಡ ಮುಗಿದ ಕತೆ ಅನ್ಕೊಂಡ್ರು. ಹಂಗಾಗಿಲ್ಲ ಅದು, ಹೌದು ಅದು ಹಂಗಾಗಿಲ್ಲ. ಲೆಟ್ಸ್ ಗೋ ಮುಂದಕ್ಕೆ ಹೋಗಿ ತೋರಿಸೋಣ, ನೋಡ್ಕೊಂಡೋಣ. ಯಾ ನೆಕ್ಸ್ಟ್ ಏನಾಯ್ತು ಅದು 25ನೇ ತಾರೀಕಿಗೆ ಅಲ್ಲ, ನೆಕ್ಸ್ಟ್ ಲೆಟ್ ಅಸ್ ಸೀ ಸರ್ ಆ ಕಡೆಗೆ 25ನೇ ತಾರೀಕು 25 ಸರ್. ಅದರ ಜೊತೆಗೆ ಈ ಕಡೆಯಿಂದ ಅವರು ಇನ್ನೊಂದು ಕಡೆಯಿಂದ ಬಂದಾಗ ಇಲ್ಲೊಂದಷ್ಟು ಜಾಗಗಳನ್ನ ಹಿಡಿತಾ ಬಂದರು. ಇಲ್ಲೆಲ್ಲ ಬಾರ್ಡ್ರ್ ಇದು, ಯಾವುದು ಸೆಂಟ್ರಿಗೆ ಹೋಗಿಲ್ಲ, ಮತ್ತೆ ಸೆಂಟ್ರಿಗೆ ಬರಬೇಕು ಅಂದ್ರೆ ಮಧ್ಯಕ್ಕೆ ಬರಬೇಕು. ಈಗ ಆಲ್ಮೋಸ್ಟ್ ಆಲ್ ಅದು ಕ್ಯೂ ವರೆಗೂ ಬಂದ್ರು ಸರ್, ಅಲ್ಲಿಗೆ ಅದರಲ್ಲಿ ಬಂದಿರಬಹುದು, ಬಾರ್ಡ್ರಲ್ಲಿ ಇದ್ದಾರೆ ಅಂತ ಅನ್ಕೊಂಡ್ರು. ಸ್ಟಿಲ್ ಫೈಟ್ ಬಂದ ಮೇಲೆ ಯಾಕೆ ಒಳಕ್ ಹೋಗಿಲ್ಲ ನಮಗೂ ಗೊತ್ತಿಲ್ಲ. ಬೇಕು ಅಂತ ಹೋಗಿಲ್ವಾ, ಹೆದರ್ಸ್ತಾ ಇದಾರ, ಜನರನ್ನ ಶರಣಾಗತಿ ಆಗಕ್ಕೆ ಮಾಡ್ತಿದ್ದಾರ, ಅಥವಾ ದೇಶದ ಜನರನ್ನೇ ರೊಚ್ಚಿಗೆಬ್ಬಿಸ್ತಿದ್ದಾರ ಅವರ ಸರ್ಕಾರದ ವಿರುದ್ಧ, ಅಥವಾ ಪುಟಿನ್ ಬಯಸಿದಂತೆ ಯುಕ್ರೇನ್ನ ಸೈನ್ಯವೇ ತಿರುಗಿ ಬಿದ್ದುಬಿಡುತ್ತಾ ಅವ್ರ ದೇಶದ ಅಧ್ಯಕ್ಷರ ಮೇಲೆ, ಏನೋ ಐಡಿಯಾ, ಅದೆಲ್ಲ ಕ್ಯಾಲ್ಕುಲೇಷನ್ ಇರಬೇಕು. ಬಟ್ ಅಲ್ಲ ಮುಂದಕ್ಕೆ ಹೋಗಲಿಲ್ಲ. ಎಸ್, ಲೆಟ್ಸ್ ಗೋ 26ಕ್ಕೆ ಸರ್. 26 26 ಸರ್. 26ಕ್ಕೆ ನೋಡೋಣ ಸರ್. ಈಗ ಇನ್ನಷ್ಟು ಪ್ರಾಂತ್ಯಗಳು ಹೆಚ್ಚಾಯಿತು, ಅವ್ರಿಗೆ ವ್ಯಾಪಿಸ್ಕೊಳ್ತು, ವ್ಯಾಪಿಸ್ಕೊತು ವ್ಯಾಪಿಸಿಕೊಂಡರೂ ಪೂರ್ತಿ ದೇಶವನ್ನು ಹಿಡಿದಿದ್ದೇವೆ ಅಂತ ಅವ್ರ ಕೈಲಿ ಹೇಳೋಕ್ಕಾಗಲ್ಲ. ಈಗ ಇಲ್ಲ, ಅವ್ರ ಕೈಲಿ ಆಗ್ತಾ ಇಲ್ಲ ಅದನ್ನು ಹೇಳೋಕ್ಕೆ. ಸ್ಟಿಲ್ ಇನ್ನೊಂದಷ್ಟು ಜಾಗ ಆ್ಯಡ್ ಮಾಡ್ಕೊಂಡಿದ್ದಾರೆ, ಇನ್ನೊಂದಷ್ಟು ಸ್ಟೆಬಲೈಸ್ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಲಾಸ್ಟ್ಲಿ ಇನ್ನೊಂದು ನಮಗೆ ಉಳ್ಕೊಳ್ಳುತ್ತೆ ಇದು 27ನೇ ತಾರೀಕಿಗೆ. ನೌ ಯು ಕ್ಯಾನ್ ಸಿ ಒಂದು ರೀತಿ ಅದೇ ಪರಿಸ್ಥಿತಿಯಲ್ಲಿದೆ. ಬಟ್ ಈ ಮ್ಯಾಪಲ್ಲಿ ನೀವು ಅವತ್ತಿಂದ ಇವತ್ತಿನವರೆಗೂ ನೋಡಬೇಕಾಗಿರೋದೇನೆಂದರೆ ಈ ಪಶ್ಚಿಮ ಭಾಗ ಏನಿದೆ ಈ ಭಾಗದಲ್ಲಿ, ಅಂದರೆ ಈ ಪೋಲ್ಯಾಂಡ್ ಕಡೆಗೆ ಆ ಕಡೆಗಿರೋ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಅಟ್ಯಾಕ್ಸ್ ಭೂಭಾಗವನ್ನು ಹಿಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಅವ್ರಿಗೆ ಯಾವ ಭಾಗನೂ ಆಗ್ತಿಲ್ಲ. ಆಗ್ತಿರೋದೆಲ್ಲವೂ ರಷ್ಯಾ ಕಡೆಯಿಂದ ಒಳಕ್ಕೆ ನುಗ್ಗುತ್ತಿರೋ ಉತ್ತರ, ಪೂರ್ವ ಮತ್ತು ದಕ್ಷಿಣ. ಬಟ್ ಒಂದು ಪವರ್ಫುಲ್ ರಾಷ್ಟ್ರ, ಒಂದು ಚಿಕ್ಕ ರಾಷ್ಟ್ರವನ್ನು ಅಕ್ವೈರ್ ಮಾಡ್ಕೊಂಡು ಇಷ್ಟೊಂದು ಟೈಮ್ ಬೇಕಾ ಅನ್ನುವಂಥದ್ದು ಇನ್ನೊಂದು ಚರ್ಚೆ ಕೂಡ ನಡೆಯುತ್ತೆ. ಇಷ್ಟೊಂದು ಫೈಟ್ ಯಾಕೆ ನಡೀತಾ ಇದೆ ಅಂತ ಹೇಳಿ. ಸಣ್ಣ ದೇಶ ದೊಡ್ಡ ದೇಶ ಅಲ್ಲ, ಪ್ರತಿರೋಧದ ಪ್ರಶ್ನೆಗಳಿವೆಲ್ಲ. ಹಾಂ ಸರ್, ಹೆಂಗಾಗುತ್ತೆ ಮತ್ತು ಅವ್ರ ಕ್ಯಾಲ್ಕುಲೇಷನ್ ಅವ್ರಿಗೆ ಹೆಂಗೆ ಬೇಕು. ಆರಂಭದಲ್ಲಿ ಚರ್ಚೆ ಆಗಿದ್ದು ಉಕ್ರೇನ್ ಅಂತ ಚಿಕ್ಕ ರಾಷ್ಟ್ರನ ಹೊಸಗಾಗ್ಬಿಡುತ್ತೆ ರಷ್ಯಾ. ಬೇಸಿಕಲಿ ಉಕ್ರೇನ್ ಚಿಕ್ಕ ರಾಷ್ಟ್ರ ಅಂತಲ್ಲ, ಆರ್ಮಿ ವೈಸ್ ಚಿಕ್ಕದು ಅಂದ್ಕೊಂಡ್ರು ಎಲ್ಲ. ಎಸ್, ಶಕ್ತಿ ರಷ್ಯಾದ ಮುಂದೆ. ಈಗಲೂ ರಷ್ಯಾದು ಕ್ಯಾಲ್ಕುಲೇಷನ್ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಅವ್ರು ಯಾವಾಗಾದ್ರೂ ಹಿಡ್ಕೋಬೇಕು ಅಂತಿದ್ದಾರೋ, ಏನಿದೆಯೋ, ಮತ್ತು ಪುಟಿನ್ಗೆ ಏನು ಬೇಕು ಅನ್ನೋದು ಯಾರಿಗೂ ಕ್ಲಾರಿಟಿ ಇಲ್ಲ. ಉಕ್ರೇನ್ನವ್ರಿಗೂ ಗೊತ್ತಿಲ್ಲ, ಯಾವನಿಗೂ ಗೊತ್ತಿಲ್ಲ. ಎಸ್, ಏನು ಬೇಕು ಪುಟಿನ್ಗೆ? ಆ ದೇಶವನ್ನೇ ವಶಪಡಿಸಿಕೊಂಡು ರಷ್ಯಾದ ಒಂದು ಭಾಗವಾಗಿ ಸೇರ್ಪಡೆ ಮಾಡಿಕೊಳ್ಳಬೇಕು, ಒಂದು ಪ್ರಾಂತ್ಯದಂತೆ. ಪ್ರತ್ಯೇಕ ರಾಷ್ಟ್ರ ಅಂತ ಅದನ್ನ ಹೇಳ್ಕೊಳ್ಳಲ್ಲ ಅಂತ ಒಂದು ಇದರಲ್ಲಿ ಬರೀತಾರೆ ಸರ್. ಬೇರೆ ವಿಚಾರ, ಅದು ಏನಾದ್ರು ಬರ್ಕೊಳ್ಳಿ, ಈಗ ಅದಾಗಬೇಕಾ, ಅದಿನ್ನೊಂದು ಭಾಗ ಅಷ್ಟೇ ನಂದು ಅಂತಾನಾ? ಅಥವಾ ಅಲ್ಲಿಯ ಸ್ಥಾಪಿತ ಪ್ರಜಾಪ್ರಭುತ್ವ ಸರ್ಕಾರವನ್ನು ಕಿತ್ತೊಗೆದು ತನ್ನ ಕೈಗೊಂಬೆಯಾಗಿ ಇರಬಹುದಾದ ಸರ್ಕಾರ ಸ್ಥಾಪನೆ ಮಾಡಬೇಕು ಅನ್ನೋದಾ? ಅಥವಾ ಈಗಿರುವ ಸರ್ಕಾರವೇ ಇರಲಿ, ಆದರೆ ನಾನು ಹೇಳಿದಂತೆ ಕುಣಿಯಬೇಕು ಅಂತಾನಾ? ಅಥವಾ ನ್ಯಾಟೋ ಮತ್ತಿತರ ಜಾಗಗಳಿಗೆ ಸೇರಿಕೊಳ್ಳದೆ ಇದು ನಿರ್ಲಿಪ್ತವಾಗಿ ಇರಬೇಕು ಮಧ್ಯದಲ್ಲಿ ಈ ದೇಶ, ಆದರೆ ಈ ಉಕ್ರೇನ್ಗೆ ಯಾವುದೇ ರೀತಿಯ ಮಿಲಿಟರಿ ಶಕ್ತಿ ಇನ್ನೆಂದಿಗೂ ಇರಬಾರದು ಅಂತಾನಾ? ಡಿಮಿಲಿಟರೈಸೇಷನ್ ಅಂತಾರೆ, ಎಲ್ಲ ನಾನೇ ನೋಡ್ಕೊಳ್ತೀನಿ ಅಂತ. ಅಲ್ಲ, ಡಿಮಿಲಿಟರೈಸ್, ಓಕೆ. ಈಗ ಫಾರ್ ಎಕ್ಸಾಂಪಲ್, ಜಪಾನ್ ಇಸ್ ನಾಟ್ ಸ್ಟ್ರಾಂಗ್ ಇನ್ ಮಿಲಿಟರಿ, ಎಲ್ಲ ಚೊಟ ಪಟ ಇಟ್ಕೊಂಡಿರ್ತಾರೆ ಅಷ್ಟೇ. ಓಕೆ, ಯಾಕಂದ್ರೆ ಅವ್ರದ್ದು ಬೇಸಿಕ್ ಪಾಲಿಸಿ ಏನಾಯ್ತು ವರ್ಲ್ಡ್ ವಾರ್ ಆದಮೇಲೆ, ನಮಗೆ ಬೇಡ ಇದ್ರು ಸವಾಸ ಅಂತ ಬಿಟ್ಬಿಟ್ರು ಅವರು. ಈಗ ಅವರು ಬಿಲ್ಡ್ ಮಾಡ್ತಾರಂತೆ. ಜರ್ಮನಿದು ಹಾಗೆ ಇತ್ತು, ಬಟ್ ಈಗೇನೋ ಬಿಲ್ಡ್ ಮಾಡ್ತಾರಂತೆ, ಒಂದು $500 billion ಅವ್ರ ಆರ್ಮಿ ಸೈನ್ಯ ಇದನ್ನೆಲ್ಲ ಸ್ವಲ್ಪ ಮಾಡ್ಕೊಳ್ತಾರಂತೆ ಅಂತ ಹೇಳ್ತಿದ್ದಾರೆ. ಕೆಲವು ದೇಶಗಳಿಗೆ ಹಂಗಿದೆ ಪರಿಸ್ಥಿತಿ. ಹಾಗಾಗಿ ಆ ಥರ ಬೇಕಾ ಪುಟಿನ್ಗೆ? ನೋಬಡಿ ನೋಸ್ ಎಕ್ಸಾಕ್ಟ್ಲಿ ವಾಟ್ ಹಿ ವಾಂಟ್ಸ್. ಓಕೆ,
ಅಥವಾ ಜೆಲೆನ್ಸ್ಕಿ ಹೋದ್ರಾಯ್ತು ಇನ್ನೊಬ್ಬ ಬರ್ಲಿಬೇಕಾದ್ರೆ ನೋಡೋಣ ಅಂತಾನ ವೈಯಕ್ತಿಕನ ನೋಬಡಿ ನೋಸ್. ಇನ್ನು ಮಹಾ ವಲಸೆ ಒಂದಿದೆ ಸರ್, ರಷ್ಯಾ ಮೂರು ವಿಭಾಗಗಳಲ್ಲಿ ಶೆಲ್ ರಾಕೆಟ್ ಬಾಂಬ್ ದಾಳಿ ಮಾಡ್ತಿರೋ ಕಾರಣ ಉಕ್ರೇನ್ ಅಲ್ಲಿ ಮಹಾ ವಲಸೆ ಎಲ್ಲ ಮುಂದುವರೆದಿದೆ. ಇಲ್ಲಿವರೆಗೂ ಒಂದು 500,000 ಜನ ಉಕ್ರೇನ್ ತೊರೆದಿದ್ದಾರೆ. ಪರಿಸ್ಥಿತಿ 700,000ದವರೆಗೆ ಮುಂದುವರೆಯಲಿದೆ ಅಂತ ವಿಶ್ವಸಂಸ್ಥೆಯ ನಿರಾಶ್ರಿತರ ಹೈಕಮಿಷನ್ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಉಕ್ರೇನ್ನಿಂದ ಯಾವ್ಯಾವ ದೇಶಕ್ಕೆ ಎಷ್ಟೆಷ್ಟು ಜನ ವಲಸೆ ಹೋಗಿದ್ದಾರೆ ಅನ್ನೋದನ್ನ ಮ್ಯಾಪ್ ಅಲ್ಲಿ ನೋಡ್ಬಿಡೋಣ ಸರ್. ಆಲ್ ರೈಟ್, ಇಲ್ಲಿ ಬಹಳ ಸರಳ ಸುಲಭ ಮತ್ತೂ ಕೂಡ ಇದು. ಉಕ್ರೇನ್ನಿಂದ ಮೂಲವಾಗಿ ವಲಸೆ ಹೋಗಲಿಕ್ಕೆ ಜನಕ್ಕೆ ದಾರಿ ಇರೋದು ಬಹಳ ಕಡಿಮೆ, ತುಂಬಾ ಜಾಸ್ತಿ ಇಲ್ಲ ಅವ್ರಿಗೆ ದಾರಿ. ಕಣ್ ಕಡೆ ಎಲ್ಲ ಹೋಗಕ್ಕಾಗಲ್ಲ ಅವರು ಅಲ್ವಾ. ಆದ್ರೆ ತಕ್ಷಣಕ್ಕೆ ಅವರಿಗೆ ಬಹುದೊಡ್ಡ ರಾಷ್ಟ್ರವಾಗಿ ಕಾಣಿಸ್ತಾ ಇರುವಂತದ್ದು ಪೋಲ್ಯಾಂಡ್. ಪೋಲ್ಯಾಂಡ್ ಬಾರ್ಡರ್ಗೆ ಕ್ವಿಕ್ ಆಗಿ ಹೋಗ್ತಿದ್ದಾರೆ, ಬಹಳ ಸುಲಭವಾಗಿ ಹೋಗ್ತಿದ್ದಾರೆ. ಸುಮಾರು 281,000 ಜನ, ಹೆಚ್ಚು ಕಡಿಮೆ 300,000 ಜನ ಹೊಟ್ಟೋಗಿದ್ದಾರೆ ಅಲ್ಲಿಗೆ ಅಂತ ಹೇಳುತ್ತಿದ್ದಾರೆ. ಈಗ ಪೋಲ್ಯಾಂಡ್ ಅತಿ ಹೆಚ್ಚು ನಿರಾಶ್ರಿತರನ್ನ ಬರಮಾಡಿಕೊಂಡಿದೆ. ಅವರು ಏನು ಬೇಡ ಬರಬೇಡಿ ಅಂತ ಹೇಳಿಲ್ಲ, ಬರಮಾಡ್ಕೋತಾ ಇದ್ದಾರೆ. ಈ ಕಡೆಯಿಂದ ಆ ಕಡೆಗೆ ಮೂವ್ ಆಗ್ತಾ ಇಲ್ಲ ಸರ್, ಗೊತ್ತಿಲ್ಲ ಅದು ಹೆಂಗ್ ಮೂವ್ ಆಗಿದ್ದಾರೆ ಅಂತ. ಅತಿ ಬುದ್ಧಿವಂತರು ಕಾರ್ಕಿವ್ ಜಾಗದಿಂದಾನೆ ಮೂರು ದಿನ ಮೊದಲೇ ಈ ಕಡೆ ಕೈ ಅಂತ ಬಂದಿರಬಹುದು, ಅಥವಾ ಪಶ್ಚಿಮ ಮತ್ತು ಮಧ್ಯ ಉಕ್ರೇನ್ ಭಾಗದಿಂದಾನೇ ಜನ ಈ ಕಡೆಗೆ ಬಂದಿರಬಹುದು. ವಿ ಹ್ಯಾವ್ ನೋ ಐಡಿಯಾ ಎಂತ ಯಾವ ಪ್ರಾಂತ್ಯದ ಜನ ಬಂದಿದ್ದಾರೆ ಅಂತ ನಮ್ಗೇನು ಗೊತ್ತಿಲ್ಲ. ಪೋಲೆಂಡ್ ಬಿಟ್ಟರೆ ನೆಕ್ಸ್ಟ್ ಹಂಗೇರಿ ಅತ್ಯಂತ ಹೈಯೆಸ್ಟ್ ಹೋಗ್ತಾ ಇರುವಂತದ್ದು ಹಂಗೇರಿ. ಬಿಕಾಸ್ ಬುದಾಪೆಸ್ಟ್ ಯಾಕಂದ್ರೆ ಎಗೈನ್ ಅದು ಅವ್ರಿಗೆ ಬಾರ್ಡರ್ ಆಗತ್ತೆ ಅವ್ರಿಗೆ, ಹಂಗಾಗಿ ಅವ್ರು ಸುಲಭವಾಗಿ ಹಂಗೇರಿಗೆ ಹೋಗ್ತಿದ್ದಾರೆ. ಸುಮಾರು 100,000 ಜನ ಬಂದುಬಿಟ್ಟಿದ್ದಾರೆ ಈಗಾಗಲೇ ಹಂಗೇರಿಗೆ. ಅಲ್ಲಿಂದ ಪುಟಾಣಿ ದೇಶವಾದ ಮಾಲ್ಡೋವಾಗಿ ಹೋಗ್ತಾ ಇದ್ದಾರೆ, ಭಾಳ ಜನ ಬರ್ತಾ ಇದ್ದಾರೆ. ಸುಮಾರು ಒಂದು 50,000 ಜನ ಹೋಗಿರ್ಬೋದು ಅಂತ ಲೆಕ್ಕಾಚಾರ ಹಿಡಿತಿದ್ದಾರೆ ಈಗ ಎಲ್ಲರೂ ಮಾಲ್ಡೋವಾ. ಲಾಸ್ಟ್ಲಿ ಅವ್ರಿಗೆ ಹೋಗ್ತಿರೋದು ಯಾವ್ಯಾವುದೋ ಚಿಂದಿ ಥರ ಚಿತ್ರಾನ್ನ ಥರ ಹೊಟ್ಟೋಗ್ತಿದ್ದಾರೆ ಯುರೋಪ್ ದೇಶಗಳಿಗೆ, ಕಡೆ ಎಲ್ಲ ಹೋಗ್ಬಿಡ್ತಿದ್ದಾರೆ. ಯುರೋಪು ಮತ್ತು ರೊಮ್ಯಾನಿಯಾ ಕಡೆಗೆ ಒಂದಷ್ಟು ಜನ ನುಗ್ಗುತ್ತಾ ಇದ್ದಾರೆ. ರೊಮ್ಯಾನಿಯಾಗೆ ಒಂದಷ್ಟು ಜನ 30,000-35,000 40,000 ಜನ ಅಂತ ಈಗಾಗಲೇ ಲೆಕ್ಕ ಇಳಿದಿದೆ. ಸ್ಲೋವಾಕಿಯಾ ನೆಕ್ಸ್ಟ್ ದೇಶ ಅದು. ಆ ಸ್ಲೋವಾಕಿಯಾ ದೇಶಕ್ಕೆ ಕೂಡ ಹೊರಟಿದ್ದಾರೆ ಅವರು ಕೂಡ, ಅಲ್ಲೂ ಕೂಡ ಇದಾಗಿದೆ. ಇದಿಷ್ಟು ಮೇಜರ್ ದೇಶಗಳು ಜನ ಹೋಗ್ತಿರೋದು ಎಲ್ಲ ಈ ಭಾಗಕ್ಕೆ ಇದೆ. ಸಹಜವಾಗಿ ಆ ಕಡೆ ಹೋಗಬೇಕು ಅಂದರೆ ಬೆಲರಸ್ಗೆ ಹೋಗಬೇಕಾಗತ್ತೆ. ಇಲ್ಲಿ ಬೆಲರಸ್ಗೆ ಹೋಗೋಕ್ಕಾಗಲ್ಲ, ಬಟ್ ಬೆಲರಸ್ಸು ಒಂದೇ, ರಷ್ಯಾನೂ ಒಂದೇ. ಪುಟಿನ್ ಅಪ್ಪ ಇರೋದಲ್ಲಿ ಬೆಲರಸ್ನಲ್ಲಿ, ಅವನು ಈಸ್ ಪಕ್ಕ ಡಿಕ್ಟೇಟರ್. ಈಗ ಬೆಲರಸ್ ಆರ್ಮಿ ಬೇರೆ ಸೇರ್ಕೋತಾರಂತೆ ಯುಕ್ರೇನ್ ಸೈನ್ಯದ ಜೊತೆ, ಇವ ರಷ್ಯಾ ಜೊತೆ. ಹಾಗಾಗಿ ಅಲ್ಲಿ ಹೋಗೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಇನ್ನು ಆ ಕಡೆ ಹೋದ್ರೆ ರಷ್ಯಾ ಸಿಕ್ಕಾಕತ್ತಾರೆ, ರಷ್ಯಾದ ಕಡೆ ಹೋಗಕ್ಕಾಗಲ್ಲ. ಕಾರ್ಕಿವಲ್ಲಿ ರಷ್ಯಾ ಕಡೆಗೆ ಮೂವ್ ಆಗಲ್ವಾ ಸರ್, ಅಲ್ಲಿಂದ ಈ ಕಡೆ ಭಾರತಕ್ಕೆ ಬರುವಂಥದ್ದು ನಮ್ಗೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಸಿಗಾಕೊಂಡು ಇನ್ನೇನು ಪರಿಸ್ಥಿತಿ ಇರುತ್ತೋ ನಮಗೇನು ಗೊತ್ತು. ಓಕೆ, ಹಾಗಾಗಿ ಪರಿಸ್ಥಿತಿ ಇದು. ಎಸ್, ಇನ್ನು ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇರುವಂತ ರಷ್ಯಾದ ಆರ್ಥಿಕತೆ ಅಧಪತನ ತಲುಪ್ತಾ ಇದೆ. ರಷ್ಯಾದ ಯುದ್ಧ ನಡೆ ಖಂಡಿಸಿ ಅಮೆರಿಕ, ಇಂಗ್ಲೆಂಡ್, ಜರ್ಮನಿ, ಜಪಾನ್, ಯುರೋಪಿಯನ್ ಒಕ್ಕೂಟ ಸೇರಿದಂತೆ ಹಲವು ದೇಶಗಳು ವಿವಿಧ ದಿಗ್ಬಂಧನವನ್ನು ವಿಧಿಸ್ತಾ ಇರೋದ್ರಿಂದ ರಷ್ಯಾಗೆ ಹೊಡೆತ ಬಿದ್ದಿದೆ. ಸೊ ಡಾಲರ್, ಯುರೋ ಮತ್ತು ರಷ್ಯಾ ನಾಣ್ಯದ ಮೌಲ್ಯ ಈಗ ಕುಸಿದಿದೆ. ಹಲವು ರಾಷ್ಟ್ರಗಳಿಂದ ಈ ರಷ್ಯಾದ ಆರ್ಥಿಕತೆ ದಿಗ್ಬಂಧನದಿಂದ ಪತನ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ರುಬೆಲ್ ರಷ್ಯಾದ ಕಾಸು, ನಮ್ದು ರೂಪಾಯಿ ಇದ್ದಂಗೆ, ಅಮೆರಿಕಕ್ಕೆ ಡಾಲರ್ ಇದ್ದಂಗೆ, ಅವ್ರಿಗೆ ರುಬೆಲ್. ರುಬೆಲ್ ಬಹಳ ದೀರ್ಘಕಾಲ ಭಾರತೀಯರಿಗೆ ರುಬೆಲ್ ಪರಿಚಯ ಇದೆ. ಬಿಕಾಸ್ ರಷ್ಯಾ ಭಾರತ ರೂಪಿ ರುಬೆಲ್ ವ್ಯಾಪಾರವನ್ನು ಮಾಡಿವೆ. ನಾವು ಹಿಂದೆ ಡಾಲರ್ ವ್ಯವಹಾರ ಮಾಡದೇ ಇದ್ದಾಗ ರೂಪಾಯಿ ರುಬೆಲ್ ವ್ಯವಹಾರವನ್ನು ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಓಕೆ, ಹಾಗಾಗಿ 30% ಕುಸಿತೋಗ್ಬಿಟ್ಟಿದೆ. ಸುಮಾರು ಡಾಲರ್ಗೆ 120 ರುಬೆಲ್ವರೆಗೂ ಬಂದು ಕುತ್ಕೊಂಡಿದೆ ಮಾರ್ಕೆಟಲ್ಲಿ ಈಗ. ಅಂದರೆ ನಮ್ದಕ್ಕಿಂತ ವೀಕ್ ಆಗೋಗುತ್ತದು. ನಮ್ದೊಂದು 77-78 ರೂಪಾಯಿ ಇರಬೇಕು ಈಗ ಡಾಲರ್ಗೆ. ಹಣದುಬ್ಬರದಿಂದ ಹಣದುಬ್ಬರ ಏಕಾಏಕಿ ಜಿಗಿತ ಆಗಿದೆ. ರಷ್ಯಾದ ಸೆಂಟ್ರಲ್ ಬ್ಯಾಂಕ್ ಅದನ್ನು ಸ್ವಿಫ್ಟ್, ಈ ಸ್ವಿಫ್ಟ್ ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಪ್ರಪಂಚದಲ್ಲಿ. ಅದು ಏನು, ಸುಮಾರೊಂದು 10,000-12,000 ಆರ್ಥಿಕ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು ಪ್ರಪಂಚದ ಎಲ್ಲ ಕಡೆ ಹೇಳ್ತಿರೋದು, ಬ್ಯಾಂಕ್ಗಳು, ಇತರ ದೇಶಗಳು, ಸೆಂಟ್ರಲ್ ಬ್ಯಾಂಕ್ಗಳು, ಅದರ್ಸು ಎಲ್ಲರೂ ಇದೆ, ದೇಶದಿಂದ ದೇಶಕ್ಕೆ ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ ಮಾಡಿಕೊಂಡ್ರೆ ಅತ್ಯಂತ ಸುರಕ್ಷಿತವಾದಂತಹ ಎಲೆಕ್ಟ್ರಾನಿಕಲಿ ಒಂದು ವ್ಯವಸ್ಥೆ. ಅದರಲ್ಲಿಂದ ರಷ್ಯಾದ ಕೆಲವು ಬ್ಯಾಂಕ್ಗಳಿಗೆ ಕೊಟ್ಟಿದ್ದಾರೆ ಏರ್ಟೆಲ್ ಈಗ. ಅದರಲ್ಲಿ ಬಹುಮುಖ್ಯವಾಗಿ ರಷ್ಯಾದ ಸೆಂಟ್ರಲ್ ಬ್ಯಾಂಕ್ಗೆ ಹೊಡೆದಿದ್ದಾರೆ, ಡ್ರಾ ಮಾಡ್ಕೊಳ್ಳೋಕ್ಕೂ ಆಗಂಗಿಲ್ಲ. ಹಾಗಾಗಿ ಎದ್ದುಬಿಟ್ಟಿದೆ. ಅವರು ಬಡ್ಡಿದರನ 9.5%-20% ಪರ್ಸೆಂಟ್ಗೆ ಏರಿಸ್ಕೊಂಡು ಕೂತ್ಬಿಟ್ಟಿದ್ದಾರೆ ಈಗ ಅವರು. ಗೊತ್ತಿಲ್ಲ ಇದು ಮುಂದಕ್ಕೆ ಏನಾಗುತ್ತೆ ಅಂತ. ಏನಾಗ್ಬೋದು ಅಂತ ಎಲ್ಲ ಕೇಳ್ತಾರೆ ಜನ. ಆಗ್ಬೋದು, ಅದು ಭಾಳ ಸರಳ ಸರ್, ಏನೂ ಆಗದೆ ಇರ್ಬೋದು. ವಿ ಹ್ಯಾವ್ ನೋ ಐಡಿಯಾ. ತಡ್ಕೊಂಬಿಟ್ರೆ ತಡ್ಕೊಂಬಿಡ್ಬೋದು ರಷ್ಯಾ, ಗೊತ್ತಿಲ್ಲ ಇದನ್ನು. ಯಾಕೆ ತಡಿಬೋದು, ರಷ್ಯಾ ಹತ್ರ ಸುಮಾರೊಂದು $650 ಬಿಲಿಯನ್ ಫಾರಿನ್ ಕರೆನ್ಸಿ ರಿಸರ್ವ್ಸ್ ಇದೆ ನಮ್ಮ ಹತ್ರ. ನಮ್ಮ ಭಾರತದಲ್ಲಿ ಈಗೊಂದು ಸುಮಾರೊಂದು 500-550 ವರೆಗೂ ಇರಬೇಕೀಗ ನಮ್ಮಲ್ಲೂ ಇದೆ ಅಷ್ಟೀಗ.
ಈ ಬಿಲಿಯನ್ ಡಾಲರ್ ರಿಸರ್ವ್ಸ್ ಅಂದರೆ ಕಷ್ಟಕಾಲದಲ್ಲಿ ಬಂದರೆ ಬಳಸಿಕೊಳ್ಳಲು, ಏನಾರು ಆದರೆ ಉಪಯೋಗಿಸೋಕ್ಕೆ ಅಂತ ಇಟ್ಕೊಂಡಿದ್ದಾರೆ ರಿಸರ್ವ್ಸನ್ನು. ಅದು ಅವ್ರ ಹತ್ರ ಇದೆ, ಅದನ್ನು ಬಳಸ್ತಾರೆ ಅವರು, ಮೋಸ್ಟ್ಲಿ ಬಿಡಲ್ಲ ಒಂದು ಕಡೆ. ಆದರೆ ಏನಾಗ್ಬೋದು, ವಿಪರೀತವಾದ ದಿಗ್ಬಂಧನಗಳು ತುಂಬ ಆಳವಾಗಿ ಹೊಡೆಯಲಿಕ್ಕೆ ಪ್ರಾರಂಭ ಆದರೆ ಆರ್ಥಿಕ ವ್ಯವಸ್ಥೆಯ ಮೇಲೆ ರೂಬಲ್ ತನ್ನ ಮೌಲ್ಯವನ್ನು ಕಳ್ಕೊತಾ ಹೋಗುತ್ತೆ, ವ್ಯಾಪಾರ ವಹಿವಾಟಿಗೆ ವಿಪರೀತವಾದ ಹೊಡೆತ ಬೀಳುತ್ತೆ ಒಂದು ಕಡೆ. ಇನ್ನೊಂದು ಕಡೆ ರೂಬಲ್ನ ಅಪಮೌಲ್ಯವಾದ ಪರಿಣಾಮ ಅದನ್ನು ರಿಪೇರಿ ಮಾಡಲಿಕ್ಕೆ ಹೋದಾಗ ಹಣದುಬ್ಬರ ಹೆಚ್ಚಾಗ್ತಾ ಹೋಗುತ್ತೆ. ಭಾಳ ದೇಶಗಳಿಗೊಂದು ನಂಬಿಕೆ ಇದೆ, ಅದನ್ನು ಮಾಡಿ ತಗಲಾಕ್ಕೊಂಡಿದ್ದಾರೆ. ಕಂಟ್ರೀಸ್ ಲೈಕ್ ವೆನೆಜುಲಾ ಈ ಥರದವರೆಲ್ಲ ಮಾಡಿ ಸಿಗಾಕೊಂಡಿದ್ದಾರೆ ಅದನ್ನು. ತುಂಬ ಕಷ್ಟ ಆದಾಗ ದುಡ್ಡನ್ನು ಪ್ರಿಂಟ್ ಮಾಡಿಬಿಡೋದು ಅಂತ. ದುಡ್ಡನ್ನು ಪ್ರಿಂಟ್ ಮಾಡಿಬಿಟ್ರೆ ಎಲ್ಲ ಸಮಸ್ಯೆ ಬಗೆಹರಿಯಲ್ಲ, ಯಾಕಂದರೆ ದಿ ಇನ್ಫ್ಲೇಷನ್ ಹಣದುಬ್ಬರ ಏರ್ತಾ ಹೋಗ್ಬಿಡುತ್ತೆ, ನಿಮ್ಮ ಹಣಕ್ಕೆ ಅಪಮೌಲ್ಯವಾಗ್ತಾ ಹೋಗುತ್ತೆ. ದುಡ್ಡು ಸಿಗತ್ತೆ ಮಾರ್ಕೆಟಲ್ಲಿ ಚೀಲದ ಗಟ್ಟಲೆ ಬೇಕಾದ್ರೆ, ಬಟ್ ಆ ದುಡ್ಡಿಗೆ ಬೆಲೆ ಇರಬೇಕಲ್ಲ, ಆ ದುಡ್ಡಿಗೆ ಬೆಲೆ ಇರಬೇಕು. ನೀವು ಒಂದು ಲೋಫ್ ಬ್ರೆಡ್ಡನ್ನು ತಗೊಳ್ಳೋಕ್ಕೆ ಪ್ಯಾಕೆಟಲ್ಲಿ ಒಂದು 100 ರೂಪಾಯಿ ಇಟ್ಕೊಂಡು ಹೋದ್ರೆ ಒಂದು ತಗೊಂಬರ್ಬೋದು ಅನ್ನೋದ್ರ ಬದಲು ಒಂದು ಬ್ಯಾಗ್ ಬರ್ತಿ ಇಟ್ಕೊಂಡು ಹೋಗ್ಬೇಕು ಅಂತ ಬಂದುಬಿಟ್ರೆ ಬೆಲೆ ಬರಲ್ಲ, ಕಾಗದ ಆಗ್ಬಿಡುತ್ತದು. ಹಾಗಾಗಿ ಅದು ಆಗಬಹುದು ಹಣದುಬ್ಬರ ಹೆಚ್ಚಾಗಿ. ಅದಾದಾಗ ಏನಾಗುತ್ತೆ, ರಷ್ಯಾದ ಜನರಿಗೆ ದಿನಂಪ್ರತಿ ಲೈಫ್ ಮೇಲೆ ಜೀವನದ ಮೇಲೆ ಹೊಡೆತಗಳ ಬೆಳಕು ಪ್ರಾರಂಭ ಆಗುತ್ತೆ ಈಗ. ದ್ಯಾಟ್ಸ್ ಎ ಪ್ರಾಬ್ಲಮ್. ಯಾವ ದೇಶದ ಜನನೂ ಇಲ್ಲ, ಫಾರ್ ಎಕ್ಸಾಂಪಲ್ ಇವತ್ತು ಅಮೆರಿಕಾನಲ್ಲಿ ಭಾಳ ಜನ ರಷ್ಯಾ ಮೇಲೆ ಅಮೆರಿಕ ಕ್ರಮ ತಗೋಬೇಕು ಅಂತ ಹೇಳ್ತಾರೆ, ಬಟ್ ಆರ್ಥಿಕವಾಗಿ ತಗೊಳ್ಳಿ, ಯುದ್ಧಕ್ಕೆ ವ್ಯವಹಾರಕ್ಕೆ ಹೋಗಬೇಡಿ ಅಂತಾರೆ. ನಮ್ಗೆ ಯಾಕಬೇಕು ಅಂತ ನಮ್ಗೆ ಯಾಕಬೇಕು ಅಂತ ಅವ್ರದ್ದು ಇನ್ನೊಂದು ವಾದ. ಮೂರನೇದು, ರಷ್ಯಾ ಹಳೆಯ ಸೋವಿಯತ್ ಯೂನಿಯನ್ ಅಥವಾ ಹಳೆಯ ರಷ್ಯಾ ಅಲ್ಲ, ಭಾಳ ಯುವಕರು ಇರಬಹುದಾದ ದೇಶ ಈಗದು. ಹಾಗಾಗಿ ಈ ಯುವಕರಿಗೆ ಹಲವಾರು ಮಾರ್ಗಗಳು, ಅಮೇರಿಕಾ ಇರಬಹುದು, ಯುರೋಪ್ ದೇಶಗಳಿರಬಹುದು, ಇಲ್ಲೆಲ್ಲ ಲಭ್ಯ ಇತ್ತು ಅವ್ರಗಳಿಗೆಲ್ಲ. ಯಾಕಂದರೆ ಈಗ ಯಂಗ್ ಜನ್ರೇಷನ್ ಒಳಗಡೆನೇ ಇರಬೇಕು ಅಂತಲ್ಲ, ಹೊರಗಡೆಗೂ ಹೋಗೋ ಬೈಕಲ್ಲಿ ಇರುತ್ತೆ ಅವಕಾಶಗಳನ್ನು ಹುಡುಕಿಕೊಂಡು. ಈಗ ನಮ್ಮವೇ ಯುಕ್ರೇನ್ಗೆ ಒಕ್ಕುತ್ತಿಲ್ವ ಹುಡುಗರುಗಳು, ಆ ಟೈಪು. ಆ ಮಕ್ಕಳ ಅವೆಲ್ಲ ಇಂಟರ್ನೆಟ್ ಮಕ್ಕಳವು, ಇಂಟರ್ನೆಟ್ ಹಾಂ, ಅವೆಲ್ಲ ಇಂಟರ್ನೆಟ್ ಮಕ್ಕಳು, ಮೊಬೈಲ್ ಮಕ್ಕಳು, ಅಂತರ್ಜಾಲ ಮೊಬೈಲ್ ಮಕ್ಕಳು. ಓಕೆ, ನಮ್ಮ ದೇಶದಲ್ಲೂ ಇದೆ ಮೊಬೈಲ್ ಮಕ್ಕಳ ಪೀಳಿಗೆ ಈಗ. ಹೌದು, ಹಾಂ, ಏನಿದ್ರು ಎಕ್ಸಾಮ್ ಬರೀರಯ್ಯ ಅಂದರೆ ಮೊಬೈಲ್ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಬರೀತವೆ. ನಮ್ಮ ಆಫೀಸ್ಲೇ ಮಾಡಿದ್ದಾರೆ ಮೊಬೈಲ್ ಲ್ಯಾಂಗ್ವೇಜಲ್ಲಿ ಮೂರೇ ಪದ, ಅದು ಏನು ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಸರ್ ಅಂತ. ಹ್ಞೂ, ಮೊಬೈಲ್ ಮಕ್ಕಳಿವೆ, ಮೊಬೈಲು ಮತ್ತು ಇಂಟರ್ನೆಟ್ ಮಕ್ಕಳು. ಅವೇನು ಮಾಡುತ್ತೋ ಗೊತ್ತಿಲ್ಲ, ಅವುಗಳ ಆಸೆ ಆಕಾಂಕ್ಷೆಗಳು ಕನಸುಗಳೇ ಬೇರೆ ಆಗಿರುತ್ತೆ, ಹಳೆ ತಲೆಮಾರಿನ ರೀತಿ ಇರಲ್ಲ ಆ ಮಕ್ಕಳುಗಳು. ಹಾಗಾಗಿ ಇತ ಡಿಫ್ರೆಂಟ್ ವರ್ಷನ್ಸನ್ನು ರೂಪಗಳನ್ನು ಪಡೆಯುತ್ತೆ ಒಂದು ಯುದ್ಧ, ಪರ್ಟಿಕ್ಯುಲರ್ಲಿ ರಷ್ಯಾ ಅಂತ ದೇಶ, ಭಾರತದಂಥ ದೇಶ, ನಾಳೆ ಅಮೆರಿಕದಂಥ ದೇಶ, ಈ ದೇಶಗಳಲ್ಲಿ. ಹಾಗಾಗಿ ವಿ ಡೋಂಟ್ ನೋ ಈ ಆರ್ಥಿಕ ದಿಗ್ಬಂಧನಗಳು ದೀರ್ಘಕಾಲದಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತವೆ ಅಂತ. ಒಂದೇ ಒಂದು ವ್ಯತ್ಯಾಸ ಆಗಿದೆ ಕಳೆದ ಬಾರಿ ಆರ್ಥಿಕ ದಿಗ್ಬಂಧನಕ್ಕೂ ಈ ಸರಿ ಆರ್ಥಿಕ ದಿಗ್ಬಂಧನಕ್ಕೂ. 2014ರಲ್ಲಿ ರಷ್ಯಾ ಕ್ರೈಮಿಯಾನ ಹೊಡೆದು ಕಿತ್ಕೊಂಡು ಹೋದಾಗ ಇದೇ ಯುಕ್ರೇನ್ನಿಂದ, ಅದಕ್ಕೆ ತಯಾರಿ ಇರಲಿಲ್ಲ ಪ್ರಪಂಚ ಅವತ್ತು. ಹಾಗಾಗಿ ಆರ್ಥಿಕ ದಿಗ್ಬಂಧನಗಳೆಲ್ಲ ತಡವಾಗಿ ಬಂದವು, ಕೆಲವೆಲ್ಲ ವರ್ಷ ಆದಮೇಲೆ ಬಂತು. ಈಗ ಹಂಗಾಗಿಲ್ಲ, ವಾರದೊಳಗಡೆ ಎಲ್ಲ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಕ್ವಿಕ್ಕಾಗಿ ಪಟ್ ಪಟ್ ಅಂತ. ಹಂಗಾಗಿ ಏನಾಗ್ಬೋದು, ವಿ ಹ್ಯಾವ್ ನೋ ಐಡಿಯಾ. ಆಗಲೇ ನಾನು ಹೇಳಿದ್ದು, ಯುದ್ಧ ಎಂದರೆ ಟ್ಯಾಂಕು ಮತ್ತು ಗುಂಡು ಅಲ್ಲ, ಆರ್ಥಿಕ ರೂಪದಲ್ಲಿ ಒಂದು ಯುದ್ಧ ಇರುತ್ತೆ, ಅದರಿಂದ ಉಂಟಾಗುವ ಪರಿಣಾಮಕ್ಕೆ ಸ್ಥಳೀಯವಾಗಿ ಉದ್ಭವವಾಗಬಹುದಾದ ಸಮಸ್ಯೆಗಳು ಬರುತ್ತವೆ ಯುದ್ಧದಲ್ಲಿ ಅಂತ ನಾವಾಗ ಅದನ್ನ ಹೇಳ್ತಾ ಇದ್ದಿದ್ದು.